ಚೇಸ್ ಸಿನಿಮಾದು ಸೆಲೆಬ್ರಿಟಿ ಶೋ ಇತ್ತು ಆ್ಯಂಡ್ ಸಾಕಷ್ಟು ಜನ ಬಂದಿದ್ದರು, ಅವರ ಸಪೋರ್ಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ತುಂಬ ಜನಕ್ಕೆ ಚಿತ್ರ ಇಷ್ಟ ಆಗಿದೆ. ಆ ಒಂದು ರೆಸ್ಪಾನ್ಸ್ನ ನೋಡಿಬಿಟ್ಟು ವಿ ಆರ್ ಆಲ್ ಓವರ್ವೆಲ್ಮ್ಡ್. ಆ್ಯಕ್ಚುಲಿ ಎಲ್ಲರಿಗೂ ಕತೆ ಇಷ್ಟ ಆಗಿದೆ, ಡಿಫ್ರೆಂಟ್ ಎಲಿಮೆಂಟ್ಸ್ ಅದರಲ್ಲಿ ಇಷ್ಟ ಆಗಿದೆ ಎಲ್ಲ. ಸೊ ಹಾಗಾಗಿ ಖುಷಿಯಾಗುತ್ತೆ ಎಲ್ಲರೂ ಬಂದುಬಿಟ್ಟು ಈ ಥರ ಸಪೋರ್ಟ್ ಮಾಡ್ತಾ ಇರೋದು. ಆ್ಯಂಡ್ ಪ್ಲೀಸ್, ಏನು ನಾನು ರಿಕ್ವೆಸ್ಟ್ ಮಾಡೋದಂದರೆ ಮಾಧ್ಯಮದವ್ರ ಹತ್ರ ಪ್ಲೀಸ್ ಸ್ಪ್ರೆಡ್ ದ ವರ್ಲ್ಡ್. ಎಲ್ಲರಿಗೂ ಇಷ್ಟ ಆಗ್ತಾ ಇದೆ, ಇನ್ನೂ ಜಾಸ್ತಿ ಜಾಸ್ತಿ ಜನ ಬಂದು ನೋಡಿದ್ರೆ ಪ್ರೊಡ್ಯೂಸರ್ಸ್ಗೂ ಇಷ್ಟ ಆಗುತ್ತೆ. ಸೊ ಯಾ, ಐ ಆಮ್ ಹ್ಯಾಪಿ ಆ್ಯಂಡ್ ಇನ್ನೂ ಜಾಸ್ತಿ ಜನ ಇದನ್ನು ನೋಡಲಿ ಅಂತ ನಾನು ಆಶಿಸ್ತೀನಿ. ಸಿನಿಮಾದ ಒಂದು ಸೆಲೆಬ್ರಿಟಿ ಪ್ರೀಮಿಯರ್ ಶೋ ಇಟ್ಕೊಂಡಿದ್ದಾರೆ. ಸೊ ಎಲ್ಲರೂ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಅಂದರೆ ಸೆಕೆಂಡ್ ವೀಕಿಗೆ ಸಿನಿಮಾ ಬಂದಮೇಲೆ ಒಂದು ಭಯ ಇರುತ್ತೆ, ಆ ಥಿಯೇಟ್ರ್ ಸೇಲ್ ಕಡಿಮೆ ಆಗುತ್ತೆ ಏನು ಅಂತ. ಬಟ್ ಖುಷಿ ಏನಂದರೆ ಸೆಕೆಂಡ್ ವೀಕಿಗೆ ಬಂದಮೇಲೆ ಇನ್ನೂ ನಂಬರ್ ಆಫ್ ಶೋಸ್ ಜಾಸ್ತಿ ಆಗ್ತಾ ಇದೆ. ಸೊ ಓವರಾಲ್ ಚೇಸ್ ಸಿನಿಮಾ ಇವತ್ತು ಒಂದು ಪಾಸಿಟಿವ್ ರೆಸ್ಪಾನ್ಸ್ ತೊಗೊಂಡು ಮುಂದೆ ಹೋಗ್ತಿರೋದು, ವಿ ಆರ್ ವೆರಿ ಹ್ಯಾಪಿ. ಯಾರ್ಯಾರು ಸಿನಿಮಾ ನೋಡಿದಿರೋ ಅವ್ರಿಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಯಾರು ಇನ್ನೂ ಸಿನಿಮಾ ನೋಡಿಲ್ಲ, ನಿಮ್ಮ ನಿಯರ್ ಬೈ ಥಿಯೇಟ್ರಲ್ಲಿ ಹೋಗಿ ಚೇಸ್ ಸಿನಿಮಾನ ನೋಡಿ, ಎಲ್ಲ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಚೇಸ್ ಭಾಳ ಬಹಳ ದಿನಗಳ ನಂತರ ನಾನೊಂದು ಡಿಫ್ರೆಂಟ್ ಆಗಿರೋ ನೆಗೆಟಿವ್ ರೋಲ್ ಮಾಡಿರೋಂಥ ಸಿನಿಮಾ. ಬಹುಶಃ ಕೋವಿಡ್ ಇಲ್ಲದೇ ಇದ್ದಿದ್ರೆ ಇದು ಬೇಗ ರಿಲೀಸ್ ಆಗ್ತಾ ಇತ್ತು. ಕೋವಿಡ್ ಕಾರಣದಿಂದ ಒಂದು ಎರಡು ವರ್ಷ ಮುಂದಕ್ಕೆ ಹೋಯಿತು. ಆದರೆ ದುರಂತ ಏನು ಅಂತಂದರೆ ತುಂಬ ಚೆನ್ನಾಗಿ ಓಡ್ತಾ ಇರೋ ಸಿನಿಮಾ ಮಲ್ಟಿಪ್ಲೆಕ್ಸಿನಲ್ಲಿ ಥಿಯೇಟ್ರ್ಗಳು ಸಿಗ್ತಾ ಇಲ್ಲ, ಏನಕ್ಕೆ ಅನ್ನೋದು ನನಗೂ ಗೊತ್ತಿಲ್ಲ. ಒಂದು ಒಳ್ಳೆ ಸಿನಿಮಾ ಇವತ್ತಿನ ಕಾಲದಲ್ಲಿ ಓಡೋದೇ ಕಷ್ಟ, ಅದು ಥಿಯೇಟ್ರ್ ಸಿಗೋದು ಇನ್ನೂ ಕಷ್ಟ ಆಗೋಗಿದೆ, ಮಾಡೋದು ಕಷ್ಟ. ಎನಿವೇ, ಇನ್ನೊಂದು ವಾರ ಈ ಸಿನಿಮಾ ಓಡ್ತಾ ಇದೆ, ದಯವಿಟ್ಟು ನೋಡದೇ ಇರೋರೆಲ್ಲ ನೋಡಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ. ಒಂದು ವಿಶಿಷ್ಟ ಪಾತ್ರದಲ್ಲಿ ನಾನು ಈ ಸಿನಿಮಾದಲ್ಲಿ ಮಾಡಿದ್ದೀನಿ. ವಿಲೋಕ್ ಶೆಟ್ಟಿಯ ಚೊಚ್ಚಲ ನಿರ್ದೇಶನದ ಈ ಚೇಸ್ ಅದ್ಭುತವಾಗಿ ತೆರೆ ಮೇಲೆ ಬಂದಿದೆ. ಮತ್ತೆ ಒಂದು ಸಲ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಇಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ನಿಮ್ಗೆ ಆಲ್ರೆಡಿ ಇವತ್ತು ಸಿನಿಮಾ ಬಗ್ಗೆ ಎಲ್ಲ ಕಡೆಯಿಂದ ಪಾಸಿಟಿವ್ ಟಾಕ್ಸನ್ನು ನೀವು ಕೇಳಿದಿರ, ರೆಸ್ಪಾನ್ಸನ್ನು ಕೇಳಿದಿರ. ಸ್ವಲ್ಪ ತಡವಾಗಿ ಆದರೆ ನಾವು ಒಂದು ಸ್ಪೆಷಲ್ ಶೋನ ನಾವು ಇವತ್ತು ಅರೇಂಜ್ ಮಾಡಿದ್ದೆವು. ತುಂಬ ಜನರಿಗೆ ಇವತ್ತು ಬಂದಿರುವಂಥ ಎಲ್ಲ ಅಷ್ಟು ಜನರಿಗೆ ಸಿನಿಮಾ ತುಂಬ ಇಷ್ಟ ಆಗಿದೆ. ನಾನು ನಿಮ್ಮ ಎಲ್ಲರಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದು ಏನಂತ ಹೇಳಿದ್ರೆ, ಇವಾಗಲೇ ನೀವೇನು ಮಾಡಬೇಕಾಗುತ್ತೆ, ನಿಮ್ಮ ಹತ್ತಿರದ ಸಿನಿಮಾ ಥಿಯೇಟರ್ಸ್ ಎಲ್ಲೆಲ್ಲಿ ಇದೆಯಾ ಅಲ್ಲಿ ಹೋಗಿ ಚೇಸ್ ಸಿನಿಮಾ ಇದ್ದರೆ ಆದಷ್ಟು ಬೇಗ ಒಂದು ಸಿನಿಮಾನ ನೋಡಿ. ಯಾಕಂದರೆ ಪ್ರತಿಯೊಂದು ವಾರದಲ್ಲೂ 5-10 ಕನ್ನಡ ಸಿನಿಮಾಗಳು ರಿಲೀಸ್ ಆಗ್ತಾಯಿದೆ. ಸೊ ಎಷ್ಟೋ ಸಿನಿಮಾಗಳಿಗೆ ಶೋಸ್ಗಳು ಕೂಡ ಸಿಕ್ಕೋದಿಲ್ಲ. ಸೊ ಈ ಒಂದು ಸಮಸ್ಯೆ ನಮಗೂ ಕೂಡ ಬಂದಿದೆ. ಬಟ್ ಜನರಿಂದ ಸಿಕ್ಕಂಥ ಒಂದು ಅಭೂತಪೂರ್ವ ಪ್ರತಿಕ್ರಿಯೆ ನಮಗೆ ಇನ್ನಷ್ಟು, ಒಂದು ಸೆಕೆಂಡ್ ವಾರದಲ್ಲಿ ಕೂಡ ಒಂದು ಹೈಯೆಸ್ಟ್ ಥಿಯೇಟರ್ಸನ್ನು ಇವತ್ತು ಸೆಕೆಂಡ್ ವೀಕಲ್ಲಿ ನಮಗೆ 35 ಎಕ್ಸ್ಟ್ರಾ ಸೆಂಟರ್ಸ್ ಜೊತೆಗೆ 140 ಶೋಸ್ ಎಕ್ಸ್ಟ್ರಾ ಆ್ಯಡ್ ಆಗಿದೆ. ಚೆನ್ನೈನಲ್ಲಿ ಕೂಡ ಸಿನಿಮಾ ರಿಲೀಸ್ ಆಗಿದೆ. ಮುಂದಿನ ದಿನಗಳಲ್ಲಿ ಬಾಂಬೆ, ಪುಣೆ ಈ ಥರ ಬೇರೆ ಕಡೆಗಳಲ್ಲಿ ಕೂಡ ರಿಲೀಸ್ ಮಾಡುವಂಥ ಪ್ಲ್ಯಾನನ್ನು ಇಟ್ಕೊಂಡಿದ್ದೀವಿ. ಬಟ್ ನಮ್ಮ ಕನ್ನಡಿಗರು, ಒಂದು ಒಳ್ಳೆಯ ಸಿನಿಮಾ ಬಂದಿದೆ, ಒಳ್ಳೆಯ ಸಿನಿಮಾಕ್ಕೋಸ್ಕರ ನೀವು ವೆಯ್ಟ್ ಮಾಡ್ತಾ ಇದ್ದೆ, ಜಾಸ್ತಿ ತಡ ಮಾಡದೆ ನೀವು ಆದಷ್ಟು ಬೇಗ ನಿಮ್ಮ ಹತ್ತಿರ ಸಿನಿಮಾ ಮಂದಿರಗಳಲ್ಲಿ ಹೋಗಿ ಸಿನಿಮಾನ ನೋಡಿ ನಿಮ್ಮ ಫೀಡ್ಬ್ಯಾಕ್ ಏನಿದೆ ನಮಗೆ ಕೊಡಿ. ಯಾಕಂತ ಹೇಳಿದ್ರೆ ಇದು ನಮಗೆ ಇನ್ನೂ ಮುಂದಿನ ದಿನಗಳಲ್ಲಿ ಒಳ್ಳೆಯ ಸಿನಿಮಾಗಳನ್ನು ಕೊಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಅಣ್ಣವರು ಹೇಳಿದಾಗ ಅಭಿಮಾನಿ ದೇವರುಗಳು ಅಂತೇಳಿ, ಸೊ ಅಭಿಮಾನಿ ದೇವರುಗಳು ಇವತ್ತು ಒಂದು ಒಳ್ಳೆಯ ಕನ್ನಡ ಸಿನಿಮಾ ಬಂದಾವಾಗ ಇನ್ನಷ್ಟು ಸಪೋರ್ಟ್ ಮಾಡ್ತಾರೆ ಅನ್ನುವಂಥ ಒಂದು ನಂಬಿಕೆ ನಮಗಿದೆ. ಥ್ಯಾಂಕ್ ಯು ಸೋ ಮಚ್ ನಿಮಗೆಲ್ಲರಿಗೂ ಕೂಡ ಇವತ್ತು ಬಂದಿರೋದಕ್ಕೆ. ನೀವು ಕೂಡ ಆದಷ್ಟು ನಿಮ್ಮ ಒಂದು ಇವತ್ತೇನು ಮೂವಿ ಬಗ್ಗೆ ಒಳ್ಳೆಯ ಫೀಡ್ಬ್ಯಾಕ್ ಸಿಗ್ತಾ ಇದೆಯಾ, ಆದರೆ ನಿಮ್ಮ ಒಂದು ಪಾತ್ರ ಕೂಡ ತುಂಬ ದೊಡ್ಡದು. ನಿಮಗೆಲ್ಲರಿಗೂ ಕೂಡ ನಾನು ಥ್ಯಾಂಕ್ಸ್ ಮತ್ತೆ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.